नमस्ते वीक्षकरे करावळि एक्स्प्रेस यूट्यूब चानल तमगेल्लरिगू कूड आत्मीयवाद स्वागत। सो इवत्तिन ई वीडियोदल्लि नावु ई नम्म पंचक्षेत्रगळाद धारेश्वर गुणेश्वर मुरुडेश्वर गोकर्ण हागू सज्जेश्वर ई पंचक्षेत्रगळ हुट्टिगे एनु कारण इदर इतिहास एनु एन्नुव आ ओंदु चिक्क माहितियन्नु ई वीडियो मूलक नावु तिळ्कोळ्ळोण। ಒಂದು ದಿನ ರಾವಣ ತನಗೆ ಸಾವೇ ಬರಬಾರದು ತಾನು ಅಮರನಾಗಿರಬೇಕು ಎಂಬ ಯೋಜನೆಯನ್ನು ಮಾಡುತ್ತಾನೆ। ಸೊ ಅಮರನಾಗಿ ಇರಬೇಕು ಎಂದರೆ ಅದು ಕೇವಲ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ವರದಾನಗಳಿಂದ ಮಾತ್ರ ಸಾಧ್ಯ। ಆದರೆ ಅವರ ಕುರಿತು ತಪಸ್ಸನ್ನು ಮಾಡಿ ಅವರನ್ನು ಉಳಿಸಿಕೊಂಡು ಅವರ ಹತ್ತಿರ ಅಮರತ್ವದ ವರವನ್ನು ಪಡೆಯುವ ಹಾಗೂ ಇಲ್ಲ, ಏಕೆಂದರೆ ಅವರು ಅಮರತ್ವದ ವರವನ್ನು ಯಾರಿಗೂ ಕರುಣಿಸುವುದಿಲ್ಲ ಎಂಬ ಮಾಹಿತಿ ರಾವಣನಿಗೆ ತಿಳಿದಿತ್ತು। ಈ ಮಾಹಿತಿ ಮೊದಲೇ ತಿಳಿದಿದ್ದ ರಾವಣ ಬೇರೆ ರೀತಿಯಲ್ಲಿ ಆದರೂ ಕೂಡ ತಾನು ಅಮರನಾಗಿರಬೇಕು ಎಂಬ ಉಪಾಯವನ್ನು ಮಾಡುತ್ತಾನೆ। ಆಗ ಆತನಿಗೆ ಹೊಳೆದಿದ್ದೆ ಆತ್ಮಲಿಂಗ, ಶಿವನ ಆತ್ಮಲಿಂಗ ತನ್ನ ಜೊತೆ ಇದ್ದರೆ ಯಾರು ಕೂಡ ತನ್ನನ್ನು ಜಯಿಸಲಾರರು ಎನ್ನುವ ಮಾಹಿತಿ ಅವನಿಗೆ ತಿಳಿದಿತ್ತು। ಸೋ ಇದೇ ಕಾರಣಕ್ಕಾಗಿ ಆತ ಶಿವನ ಕುರಿತು ಕಠಿಣ ತಪಸ್ಸನ್ನು ಮಾಡುತ್ತಾನೆ। ಆತನ ತಪಸ್ಸಿಗೆ ಒಲಿದ ಶಿವನು ರಾವಣನಿಗೆ ಆತ್ಮಲಿಂಗವನ್ನು ದಾನವಾಗಿ ನೀಡುತ್ತಾನೆ। ಹಾಗೆ ಅದರ ಜೊತೆಗೆ ನೀನೇನಾದರೂ ನನ್ನ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಸ್ಪರ್ಶ ಮಾಡಿದರೆ ನಾನು ನೀನು ಎಲ್ಲೂ ಸ್ಪರ್ಶ ಮಾಡುತ್ತೀಯೋ ಅಲ್ಲೇ ನೆಲೆಯಾಗುತ್ತೇನೆ ಎಂಬ ಮಾತನ್ನು ರಾವಣನಿಗೆ ಹೇಳುತ್ತಾನೆ। ಇದಕ್ಕೆ ಒಪ್ಪಿದ ರಾವಣನು ಅಲ್ಲಿಂದ ಆತ್ಮಲಿಂಗವನ್ನು ತೆಗೆದುಕೊಂಡು ತನ್ನ ಲಂಕೆಗೆ ಹೋಗುತ್ತಾ ಇರುತ್ತಾನೆ। ಈ ವೇಳೆಯಲ್ಲಿ ದೇವತೆಗಳೆಲ್ಲರೂ ಕೂಡ ಗಲಿಬಿಲಿಯಾಗುತ್ತಾರೆ, ಏಕೆಂದರೆ ಆತ್ಮಲಿಂಗ ರಾವಣನ ಹತ್ತಿರ ಇದ್ದರೆ ಅವನನ್ನು ಸೋಲಿಸಲು ಅಸಾಧ್ಯ, ಅವನಿಗೆ ಸಾವೇ ಬರುವುದಿಲ್ಲ ಎಂಬ ಮಾಹಿತಿ ಅವರಿಗೂ ಕೂಡ ಗೊತ್ತಿರುತ್ತದೆ। ಆವಾಗ ಅವರು ವಿಷ್ಣುವನ್ನು ಸಂಪರ್ಕಿಸಿ ನಡೆದ ವಿಷಯವನ್ನೆಲ್ಲ ಹೇಳಿ ಭವಿಷ್ಯದಲ್ಲಿ ಮುಂದೆ ರಾವಣನಿಂದ ಸಂಭವಿಸಬಹುದಾದ ದುರ್ಘಟನೆಯಿಂದ ತಮ್ಮನ್ನು ರಕ್ಷಿಸಿ ಎಂದು ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ। ಆಗ ವಿಷ್ಣು ದೇವರು ಒಂದು ಉಪಾಯವನ್ನು ಹುಡುಕುತ್ತಾರೆ। ರಾವಣನು ಶಿವನ ಕಟ್ಟ ಭಕ್ತನಾಗಿದ್ದು ಸಂಧ್ಯಾ ವಂದನೆಯನ್ನು ತಪ್ಪದೆ ಮಾಡುತ್ತಿದ್ದ, ಅಂದರೆ ಸಂಧ್ಯಾ ವಂದನೆಯ ಸಮಯದಲ್ಲಿ ಆತ ಎಲ್ಲಿದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಶಿವನ ಭಕ್ತಿಯನ್ನು ಶಿವನ ಪೂಜೆಯನ್ನು ಕೂಡ ನಿಲ್ಲಿಸುತ್ತಿರಲಿಲ್ಲ। ಈ ವಿಷಯವನ್ನು ತಿಳಿದ ವಿಷ್ಣು ದೇವರು ಒಂದು ದಿನ ಆತ ಲಂಕೆಗೆ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಸೂರ್ಯನಿಗೆ, ಅಂದರೆ ವಿಷ್ಣು ದೇವರು ಸೂರ್ಯನಿಗೆ ತನ್ನ ಸುದರ್ಶನ ಚಕ್ರದಿಂದ ಅಡ್ಡಲಾಗಿ ನಿಲ್ಲುತ್ತಾರೆ। ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡಲಾಗಿ ತಂದಾಗ ಸೂರ್ಯನ ಪ್ರಕಾಶ ಕ್ರಮೇಣ ಕಡಿಮೆಯಾಗಿ ಸಂಜೆಯಾಗುತ್ತಾ ಹೋಗುತ್ತದೆ। ಈ ಸಂದರ್ಭದಲ್ಲಿ ರಾವಣನು ಓ ಈಗ ಸಂಜೆಯಾಗಿದೆ ಎನ್ನುವ ಒಂದು ಮತಿಭ್ರಮಣೆಯಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಲು ಹೋಗುತ್ತಾನೆ। ಸೊ ಸಂಧ್ಯಾ ವಂದನೆ ಮಾಡಬೇಕು ಎಂದರೆ ಶಿವನ ಆತ್ಮಲಿಂಗವನ್ನು ಕೆಳಗಡೆ ಇಡಲೇಬೇಕು। ಈ ಸಂದರ್ಭದಲ್ಲಿ ತಬ್ಬಿಬ್ಬಾದ ರಾವಣನು ತಾನು ಏನು ಮಾಡಲಿ ಎಂಬ ಗೊಂದಲದಲ್ಲಿ ಇರುತ್ತಾನೆ। ಸಂಧ್ಯಾ ವಂದನೆ ಮಾಡಲು ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಡಲೇಬೇಕು, ಹೀಗಿದ್ದರೆ ಭೂಮಿಯ ಮೇಲೆ ಇಟ್ಟರೆ ಆತ್ಮಲಿಂಗ ಅಲ್ಲೇ ಸ್ಥಾಪನೆಗೊಳ್ಳುತ್ತದೆ, ಇದರಿಂದ ತಾನು ಆತ್ಮಲಿಂಗವನ್ನು ತನ್ನ ಲಂಕೆಯಲ್ಲಿ ಸ್ಥಾಪಿತಗೊಳ್ಳುವ ಒಂದು ಉದ್ದೇಶ ಈಡೇರುವುದಿಲ್ಲ ಎಂದು ಅರಿತ ರಾವಣನು ಅಲ್ಲಿಯೇ ಹತ್ತಿರದಲ್ಲಿ ಹೋಗುತ್ತಿದ್ದ ಒಂದು ಬಾಲಕನನ್ನು ಕರೆಯುತ್ತಾರೆ। ಆ ಬಾಲಕ ಯಾರೋ ಆಗಿರದೆ ಸಾಕ್ಷಾತ್ ಪ್ರಥಮ ಪೂಜ್ಯ ಗಣೇಶ ಆಗಿರುತ್ತಾನೆ। ಗಣೇಶ ರಾವಣನ ಹತ್ತಿರ ಬಂದು ಆತ್ಮಲಿಂಗವನ್ನು ತಾನು ಹಿಡಿದುಕೊಳ್ಳುವುದಾಗಿ, ಹಾಗೆ ನಾನು ಮೂರು ಸಲ ಕರೆಯುತ್ತೇನೆ, ಮೂರು ಸಲ ಕರೆದಾಗ ನೀನು ಬರಲಿಲ್ಲ ಎಂದು ನನಗೆ ತಿಳಿದರೆ ನಾನು ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಟ್ಟು ಬಿಡುತ್ತೇನೆ ಎಂದು ರಾವಣನಿಗೆ ಎಚ್ಚರಿಸುತ್ತಾನೆ. ಅದಕ್ಕೆ ಒಪ್ಪಿದ ರಾವಣನು ನೀನು ಮೂರು ಸಲ ಕರೆಯುವುದರ ಒಳಗೆ ನಾನು ಬಂದು ಆತ್ಮಲಿಂಗವನ್ನು ನಿನ್ನ ಕೈಯಿಂದ ನಾನು ತೆಗೆದುಕೊಳ್ಳುತ್ತೇನೆ, ಅಲ್ಲಿಯ ತನಕ ಈ ಆತ್ಮಲಿಂಗವನ್ನು ಹಿಡಿದಿಟ್ಟುಕೋ ಹಾಗೂ ನಾನು ಸಂಧ್ಯಾ ವಂದನೆಯನ್ನು ಮುಗಿಸಿ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಸಂಧ್ಯಾ ವಂದನೆ ಮಾಡಲು ಹೊರಡುತ್ತಾನೆ. ಚಾಣಾಕ್ಷಣಾದ ಗಣೇಶನು ಮೂರು ಸಲ ಬೇಗ ಬೇಗ ಮೂರು ಸಲ ಅವನನ್ನು ಕರೆಯುತ್ತಾನೆ. ಅವನು ಬರದೇ ಇದ್ದದನ್ನು ನೋಡಿ ಆತ್ಮಲಿಂಗವನ್ನು ಗಣೇಶನು ಭೂಮಿಯ ಮೇಲೆ ಇಟ್ಟು ಬಿಡುತ್ತಾನೆ. ಅಷ್ಟೇ ಹೊತ್ತಿಗೆ ರಾವಣ ಅಲ್ಲಿ ಬರುತ್ತಾನೆ, ಆದರೆ ಕಾಲ ಮಿಂಚೆ ಹೋಗಿತ್ತು. ಇದೆಲ್ಲ ದೇವತೆಗಳ ಕುತಂತ್ರ ಎಂದು ರಾವಣನಿಗೆ ಗೊತ್ತಾಗುತ್ತದೆ. ಗಣೇಶನ ಈ ಕಾರ್ಯದಿಂದ ಕುಪಿತನಾದ ರಾವಣನು ಗಣೇಶನ ನೆತ್ತಿಯ ಮೇಲೆ ತನ್ನ ಮುಷ್ಟಿಯಿಂದ ಗುದ್ದುತ್ತಾನೆ. ಗುದ್ದಿದ ರಭಸಕ್ಕೆ ಗಣೇಶನ ನೆತ್ತಿ ಚಪ್ಪಡೆಯಾಗುತ್ತದೆ. ಹಾಗೆ ರಾವಣನು ಭೂಮಿಯ ಮೇಲೆ ಸ್ಥಾಪನೆಗೊಂಡ ಆತ್ಮಲಿಂಗವನ್ನು ಅಲ್ಲಿಂದ ಕೀಳಲು ಪ್ರಯತ್ನ ಪಡುತ್ತಾನೆ. ಆತ್ಮಲಿಂಗವನ್ನು ಕೀಳಲು ರಾವಣನು ತನ್ನೆಲ್ಲ ಶಕ್ತಿಯನ್ನು ಪ್ರಯೋಗ ಮಾಡುತ್ತಾನೆ, ಆದರೆ ಆತ್ಮಲಿಂಗ ಅಲ್ಲಿಂದ ಒಂದು ಚೂರು ಕದಲುವುದಿಲ್ಲ. ಆದರೆ ರಾವಣನ ಅತ್ಯಂತ ಶಕ್ತಿಗೆ ಆತ್ಮಲಿಂಗ ಹಸುವಿನ ಕಿವಿಯ ರೂಪ ತಾಳುತ್ತದೆ. ಇದೇ ಕಾರಣಕ್ಕಾಗಿ ಆ ಸ್ಥಳ ಗೋಕರ್ಣ ಅಂತ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಗೋ ಅಂದರೆ ಹಸು, ಕರ್ಣ ಅಂದರೆ ಕಿವಿ. ಇದೇ ಜಾಗ ಮುಂದೆ ಗೋಕರ್ಣ ಅಂತ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಆದರೂ ತನ್ನ ಪಟ್ಟನ್ನು ಬಿಡದ ರಾವಣನು ಆತ್ಮಲಿಂಗವನ್ನು ಅಲ್ಲಿಂದ ಕೀಳಲು ಪ್ರಯತ್ನಿಸುತ್ತಾನೆ.
ಅದಕ್ಕೋಸ್ಕರ ತನ್ನೆಲ್ಲ ಶಕ್ತಿಯ ಪ್ರಯೋಗವನ್ನು ಕೂಡ ಮಾಡುತ್ತಾನೆ. ಆ ರಭಸಕ್ಕೆ ಆತ್ಮಲಿಂಗ ನಾಲ್ಕು ಚೂರುಗಳಾಗಿ ವಿಂಗಡಣೆಯಾಗುತ್ತದೆ. ಆತ ಒಂದು ಚೂರನ್ನು ಸಿಟ್ಟಿನಿಂದ ಸಜ್ಜೇಶ್ವರದ ಕಡೆಗೆ ಎಸೆಯುತ್ತಾನೆ, ಅದು ಸಜ್ಜೇಶ್ವರ ದೇವಸ್ಥಾನವಾಗಿ ಮಾರ್ಪಾಡಾಗುತ್ತದೆ. ಹಾಗೆ ಇನ್ನೊಂದು ಚೂರನ್ನು ಗುಣೇಶ್ವರದಲ್ಲಿ ಎಸೆದಾಗ ಅದು ಗುಣವಂತೆ ದೇವಸ್ಥಾನವಾಗಿ ಮಾರ್ಪಾಡಾಗುತ್ತದೆ. ಹಾಗೆ ಇನ್ನೊಂದು ಚೂರನ್ನು ಮುರುಡೇಶ್ವರಕ್ಕೆ ಎಸೆದಾಗ ಅದು ಮುರುಡೇಶ್ವರ ದೇವಸ್ಥಾನವಾಗಿ ಮಾರ್ಪಾಡಾಗುತ್ತದೆ. ಹಾಗೆ ಇನ್ನೊಂದನ್ನು ದಾರೇಶ್ವರಕ್ಕೆ ಎಸೆದಾಗ ಅದು ದಾರೇಶ್ವರ ಕ್ಷೇತ್ರವಾಗಿ ಪರಿವರ್ತನೆಯಾಗುತ್ತದೆ. ಸೊ ಇದಾದ ನಂತರ ತನ್ನ ಕಾರ್ಯದಲ್ಲಿ ಅಸಫಲನಾದ ರಾವಣನು ಅಲ್ಲಿಂದ ಹೊರಡುತ್ತಾನೆ. ಇಷ್ಟೆಲ್ಲ ಆದ ನಂತರ ಶಿವ ಮತ್ತು ಪಾರ್ವತಿ ಇಬ್ಬರು ತಮ್ಮ ಎಲ್ಲ ಪಂಚಕ್ಷೇತ್ರ ಅಂದರೆ ಇದೆಲ್ಲ ಪಂಚಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿ ಬರುವ ಭಕ್ತಾದಿಗಳಿಗೆ ಆಶೀರ್ವದಿಸಿ ಅವರಿಗೆ ವರವೊಂದನ್ನು ನೀಡುತ್ತಾರೆ. ಆ ವರದ ಪ್ರಕಾರ ಯಾವ ಭಕ್ತರು ಈ ಎಲ್ಲ ಪಂಚಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೋ ಅವರು ಎಲ್ಲ ಪಾಪಗಳಿಂದ ವಿಮುಕ್ತಿಯನ್ನು ಹೊಂದುತ್ತಾರೆ ಎಂಬ ವರವನ್ನು ನೀಡುತ್ತಾರೆ. ಇದಿಷ್ಟು ನಮ್ಮ ಪಂಚಕ್ಷೇತ್ರಗಳ ಹುಟ್ಟಿಗೆ ಕಾರಣ ಮತ್ತು ಹಿನ್ನೆಲೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.